ನಮಸ್ಕಾರ. ಜಿ ಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ತಾಲೂಕಿನ ಜುಟ್ಟನಹಳ್ಳಿ ಗ್ರಾಮದ ಜುಟ್ಟನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಅವಿರೋಧವಾಗಿ ಅಧ್ಯಕ್ಷರಾಗಿ ಎರಡನೇ ಬಾರಿಗೆ ಜೆಪಿ ಚಂದ್ರೇಗೌಡರವರು ಹಾಗೂ ಉಪಾಧ್ಯಕ್ಷರಾಗಿ ರಾಜಶೇಖರ್ ಅವರು ಆಯ್ಕೆಯಾಗಿದ್ದಾರೆ. ಜುಟ್ಟನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಚುನಾವಣೆ ಈ ದಿವಸ ಇತ್ತು. ಈ ಚುನಾವಣೆಗೆ ಅಭ್ಯರ್ಥಿಯನ್ನಾಗಿ ಅಧ್ಯಕ್ಷರ ಅಭ್ಯರ್ಥಿಯನ್ನಾಗಿ ನನ್ನ ಸೂಚಿಸಿದಂಥ ನನ್ನ ನಾಯಕರಾದಂಥ ಡಿ ಕೆ ಸುರೇಶ್ ಅವರು, ನಮ್ಮ ನಾಯಕರಾದಂಥ ಬಾಲಣ್ಣವರು, BDCC ಬ್ಯಾಂಕ್ ನಿರ್ದೇಶಕರಾದಂಥ ಅಶೋಕಣ್ಣವರು ಹಾಗೂ ನಮ್ಮ ಎಲ್ಲ ಮುಖಂಡರುಗಳು ಮತ್ತು ನಮ್ಮ ಸಂಸ್ಥೆಯ ನಿರ್ದೇಶಕರುಗಳಿಗೆ ಮೊದಲಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇದು ಎರಡನೇ ಬಾರಿಗೆ ನನಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈ ಎರಡನೇ ಬಾರಿಯಲ್ಲಿ ಒಂದು ನಮ್ಮ ಸಂಘಕ್ಕೆ ಒಂದು ಕಟ್ಟಡ ಇಲ್ಲ, ಒಂದು ಉತ್ತಮವಾದ ಕಟ್ಟಡವನ್ನು ನಿರ್ಮಾಣ ಮಾಡೋದು ಒಂದು ಗುರಿ ಇಟ್ಕೊಂಡಿದ್ದೀವಿ. ಎಲ್ಲ ನಿರ್ದೇಶಕರುಗಳ ಸಹಕಾರದೊಂದಿಗೆ ಒಂದು ಉತ್ತಮವಾದಂಥ ಕಟ್ಟಡ ನಿರ್ಮಾಣ ಮಾಡಿ, ಮತ್ತು ಕಳೆದ ಸಾಮಾನ್ಯ ಸಭೆಯಲ್ಲಿ ಚನ್ನಮ್ಮನಪಾಳ್ಯ, ಸೋಮೇಶ್ವರ ಕಾಲೋನಿ, ಕರೇನಹಳ್ಳಿ ಮತ್ತು ವರ್ಗಳೆ ಪಾಳ್ಯ ಗ್ರಾಮಗಳನ್ನ ನಮ್ಮ ಸಂಸ್ಥೆಯ ವ್ಯಾಪ್ತಿಗೆ ಸೇರಿಸ್ಕೊಂಡಿದ್ದೀವಿ. ಅವರಿಗೂ ಸಾಲ ಸೌಲಭ್ಯವನ್ನು ವಿತರಣೆ ಮಾಡೋದಕ್ಕೆ ಗುರಿ ಹೊಂದಿದ್ದೀವಿ. ಈಗ ಕಳೆದ 5 ವರ್ಷದಲ್ಲಿ 3 ಕೋಟಿ 70 ಲಕ್ಷ ಸಾಲ ವಿತರಣೆ ಮಾಡಿದ್ದೀವಿ. ಮುಂದಿನ 5 ವರ್ಷದ ಅವಧಿಯಲ್ಲಿ ಕನಿಷ್ಠ ಒಂದು 6 ಕೋಟಿನಾದರೂ ಕೃಷಿ ಸಾಲವನ್ನು ನೀಡಬೇಕು ಅಂತ ತೀರ್ಮಾನ ಮಾಡಿ ಈ ಸಂಘದ ಒಂದು ಬೆಳವಣಿಗೆಗೆ ಎಲ್ಲರೂ ಸಹಕಾರವನ್ನು ಕೊಡಬೇಕು ಅಂತ ಕೇಳ್ಕೊತಾ ಸರ್, ರೈತರಿಗೆ ಏನು ಅನುಕೂಲ ಮಾಡಿಕೊಡ್ತದೆ ಸರ್? ಈಗ ನಮ್ಮ ಅವಧಿಯಲ್ಲಿ ಕಳೆದ 30 ವರ್ಷದಲ್ಲಿ 30 ವರ್ಷದಿಂದ ಈ ವ್ಯಾಪ್ತಿಯಲ್ಲಿ ಸಂಘ ಇರಲಿಲ್ಲ. ನಾವು ಕಳೆದ ಬಾರಿ ಎಲ್ಲ ನಮ್ಮ ನಿರ್ದೇಶಕರುಗಳು ನಮ್ಮ ರೈತರುಗಳೆಲ್ಲ ಸೇರಿಕೊಂಡು ಸಂಘ ಸ್ಥಾಪನೆ ಮಾಡಿ 5 ವರ್ಷದಲ್ಲಿ 3 ಕೋಟಿ 70 ಲಕ್ಷ ಸಾಲವನ್ನು ವಿತರಣೆ ಮಾಡಿ, ಮತ್ತು ಸಾಲ ಮೊದಲಿಗೆ ಸಾಲ ವಿತರಣೆ ಮಾಡಿದ ತಕ್ಷಣವೇ 1 ಕೋಟಿ 60 ಲಕ್ಷ ಸಾಲ ಮನ್ನಾ ಆಯಿತು. ಅದು ನಮ್ಮ ರೈತರಿಗೆ ಭಾಳ ಅನುಕೂಲ ಆಯಿತು. 30 ವರ್ಷದಿಂದ ಇಲ್ಲದ್ರೆ ಸೊಸೈಟಿಯಲ್ಲಿ ಸಾಲ ವಿತರಣೆ ಮಾಡಿದ ತಕ್ಷಣವೇ 1 ಕೋಟಿ 60 ಲಕ್ಷ ಸಾಲ ಮನ್ನಾ ಆಯಿತು. ಅದೇ ರೀತಿ ಕೃಷಿ ಸಾಲ ಮತ್ತು ಕೃಷಿಯೇತರ ಸಾಲ, ಆಭರಣ ಸಾಲ, ಎಲ್ಲ ಥರ ಸಾಲಗಳನ್ನು ಒದಗಿಸ್ತಾ ಇದ್ದೀವಿ. ಒಂದು ಉತ್ತಮವಾಗಿ ನಡ್ಕೊಂಡು ಹೋಗ್ತಾ ಇದೆ ಸರ್. ನಮ್ಮ ಹಿರಿಯ ನಾಯಕರುಗಳ ಸಹಕಾರದ ಮಾರ್ಗದರ್ಶನದಲ್ಲಿ ನಡೀತೀವಿ ನಾವು. ಆನಂತರ ನಮ್ಮ ಸೊಸೈಟಿಯನ್ನು ನಮ್ಮ ಮಾಗಡಿ ತಾಲೂಕಿಗೆ ಮಾದರಿ ಸೊಸೈಟಿಯನ್ನಾಗಿ ಮಾಡಬೇಕು ಅನ್ನೋದು ನಮ್ಮ ಧ್ಯೇಯ ಉದ್ದೇಶ. ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.